ನಮಸ್ಕಾರ ಕರ್ನಾಟಕ ತಗ್ಗೆ ಸ್ವಾಗತ ನಾನು ಪ್ರಸನ್ನ ಹೆಗ್ಡೆ ಅಗತ್ಯ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಏರಿಕೆಯನ್ನು ಕಾಣ್ತಾನೇ ಇದೆ ಅದು ಅಡುಗೆ ಎಣ್ಣೆ ಇರ್ಬೋದು ಅಥವಾ ಅಡುಗೆಗೆ ಬಳಸುವಂತಹ ಎಲ್ ಪಿ ಜಿ ಗ್ಯಾಸ್ ದರ ಇರ್ಬೋದು ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಗ್ರಾಹಕರಿಗೆ ಇತ್ತೀಚಿನ ದಿನಗಳಲ್ಲಿ ಹೊರೆಯಾಗಿ ಪರಿಣಮಿಸಿದೆ ಇವೆಲ್ಲದರ ಬೆನ್ನಲ್ಲೇ ಈಗ ತರಕಾರಿ ರೇಟ್ ಕೂಡ ದಿನದಿಂದ ದಿನಕ್ಕೆ ಏರಿಕೆಯನ್ನು ಕಾಣ್ತಲೇ ಇದೆ ಅದರಲ್ಲೂ ವಿಶೇಷವಾಗಿ ಸಾಮಾನ್ಯವಾಗಿ ಎಲ್ಲ ರೀತಿಯ ಅಡುಗೆಯಲ್ಲಿ ಬಳಕೆ ಮಾಡುವಂಥ ಟೊಮೆಟೊ ದರ ಈಗ ಒಂದು ಶತಕವನ್ನು ಬಾರಿಸಿದೆ ಇಷ್ಟು ದಿನ ಮಾರುಕಟ್ಟೆಯಲ್ಲಿ ಒಂದು 70-80 ರೂಪಾಯಿ ದರ ಇತ್ತು ಕೆ ಜಿ ಟೊಮೆಟೊಗೆ ಆದರೆ ಸಡನ್ ಆಗಿ ಆ ದರ ಈಗ ಒಂದು 100 ರೂಪಾಯಿಗೆ ಏರಿಕೆಯಾಗಿದೆ ಹೀಗಾಗಿ ಜನಸಾಮಾನ್ಯರು ಈಗ ಒಂದು ತರಕಾರಿ ಕೊಳ್ಳುವಾಗಲೂ ಕೂಡ ಹಿಂದೆ ಮುಂದೆ ಯೋಚನೆ ಮಾಡಬೇಕಾದಂಥ ಸ್ಥಿತಿ ಸದ್ಯ ನಿರ್ಮಾಣ ಆಗಿರುವಂಥದ್ದು ಅಷ್ಟಕ್ಕೂ ಹಾಗಿದ್ರೆ ಟೊಮೆಟೊ ದರ ಈ ರೀತಿಯಾಗಿ ಏರಿಕೆಯಾಗೋಕ್ಕೆ ಕಾರಣ ಏನು ಅನ್ನೋ ಪ್ರಶ್ನೆ ಕೂಡ ನಮ್ಮನ್ನು ಕಾಡೇ ಕಾಡುತ್ತೆ ಇದನ್ನು ನಾವು ಒಂದು ಕೂಲಂಕುಷವಾಗಿ ನೋಡ್ತಾ ಹೋದರೆ ಒಂದು ಕಾಲದಲ್ಲಿ ಕೆ ಜಿ ಟೊಮೆಟೊಗೆ ಪೈಸೆಗಳ ಲೆಕ್ಕದಲ್ಲಿ ದರ ಇತ್ತು ಇಂಥ ಸಂದರ್ಭದಲ್ಲಿ ರೈತರು ಒಂದು ರಸ್ತೆ ಮೇಲೆ ಟೊಮೆಟೊವನ್ನು ಸುರಿದು ಪ್ರತಿಭಟನೆ ಮಾಡುವ ಮೂಲಕ ಒಂದು ಬೆಂಬಲ ಬೆಲೆಯನ್ನು ಸರ್ಕಾರ ನಮಗೆ ನೀಡಬೇಕು ಅಂತ ಆಗ್ರಹ ಮಾಡಿದ್ದನ್ನು ಕೂಡ ನಾವು ನೋಡಿದ್ದೇವೆ ಹೀಗಾಗಿ ಈ ಎಲ್ಲ ಬೆಳವಣಿಗೆಗಳಿಂದ ರೈತರು ಬೇರೆ ಬೇರೆ ಬೆಳೆಗಳನ್ನು ಬೆಳೆಯೋಕ್ಕೆ ಮುಂದಾಗಿರೋದು ಕೂಡ ಒಂದು ಟೊಮೆಟೊ ಬೆಲೆ ಈಗ ಏರಿಕೆ ಆಗಿರೋಕ್ಕೆ ಕಾರಣ ಹಾಗೆಯೇ ಇನ್ನೊಂದು ಪ್ರಮುಖ ಕಾರಣ ಏನಪ್ಪ ಅಂತಂದರೆ ಅದು ಅಕಾಲಿಕವಾಗಿ ಸುರಿದಿರುವಂಥ ಮಳೆ ಈಗ ನಾವು ಗಮನಿಸಬಹುದು ಕಳೆದ ಒಂದು ವಾರದಿಂದ ಅಥವಾ ಒಂದು 15 ದಿನಗಳಿಂದಲೇ ಯಾವಾಗ ಅಂದ್ರೆ ಆವಾಗ ಮಳೆ ಸುರಿತಾ ಇದೆ ಹೀಗಾಗಿ ರೈತರು ಬೆಳೆದಂಥ ಬೆಳೆ ನೀರು ಪಾಲಾಗ್ತಾ ಇದೆ ಕೆಲವೆಡೆ ಸಸಿಗಳು ಒಂದು ನೆಲಕಚ್ಚಿದ್ರೆ ಇನ್ನು ಕೆಲವೆಡೆ ಬೆಳೆದ ಬೆಳೆ ನೀರು ಪಾಲಾಗಿ ಈಗ ಒಂದು ಬೆಲೆ ಏರಿಕೆ ಆಗಿರುವಂಥದ್ದು ಇನ್ನು ಒಂದು ಕಡೆಯಿಂದ ಹೀಗೆ ಟೊಮೆಟೊ ಬೆಲೆ ಏರಿಕೆ ಆಗ್ತಾ ಇದ್ದರೆ ಇನ್ನೊಂದು ಕಡೆಯಲ್ಲಿ ಹುಣಸೆ ಹಣ್ಣಿಗೂ ಕೂಡ ಈಗ ಮಾರುಕಟ್ಟೆಯಲ್ಲಿ ಡಿಮ್ಯಾಂಡ್ ಬಂದಿದೆ ಹಾಗಿದ್ರೆ ಯಾಕೆ ಹುಣಸೆ ಹಣ್ಣಿಗೆ ಡಿಮ್ಯಾಂಡ್ ಬಂತು ಅಂತ ನೋಡೋದಾದರೆ ಪ್ರಮುಖವಾಗಿ ಅಡುಗೆಯಲ್ಲಿ ಟೊಮೆಟೊವನ್ನು ಬಳಕೆ ಮಾಡ್ತಿದ್ದೇ ಹುಳಿ ಅಂಶಕ್ಕಾಗಿ ಈಗ ಟೊಮೆಟೊ ದರ ಏನಿದೆ ಇದು ಒಂದು 100 ರೂಪಾಯಿ ಗಡಿಗೆ ಬಂದಿರೋ ಕಾರಣ ಜನರು ಪರ್ಯಾಯವಾಗಿ ಟೊಮೆಟೊಗೆ ಯಾವುದನ್ನು ಬಳಸ್ಬೋದು ಅಂತ ನೋಡಿದಾಗ ಅವರಿಗೆ ಸುಲಭವಾಗಿ ಅದಕ್ಕೆ ಇರುವಂತಹ ಒಂದು ವಸ್ತುವೇ ಹುಣಸೆ ಹಣ್ಣು ಹೀಗಾಗಿ ಜನರು ಅತ್ಯಗತ್ಯ ಏನು ಅಡುಗೆ ಮಾಡ್ತಾರೆ ಮನೆಯಲ್ಲಿ ಟೊಮೆಟೊ ಇಲ್ಲದೆ ಅಡುಗೆನೇ ಮಾಡೋಕ್ಕಾಗಲ್ಲ ಅಂತ ಯಾವುದಿದೆಯೋ ಅದಕ್ಕೆ ಟೊಮೆಟೊವನ್ನು ಬಳಕೆ ಮಾಡ್ತಿದ್ದಾರೆ ಇವನ ಉಳಿದ ಪದಾರ್ಥಗಳಿಗೆ ಅದರ ಬದಲಾಗಿ ಹುಳಿ ಅಂಶಕ್ಕೆ ಒಂದು ಹುಣಸೆ ಹಣ್ಣನ್ನು ಬಳಕೆ ಮಾಡ್ತಿದ್ದಾರೆ ಅಂತ ಈಗ ವ್ಯಾಪಾರಸ್ಥರು ಹೇಳ್ತಿದ್ದಾರೆ ಕೇವಲ ಇದು ಒಂದು ಬೆಲೆ ಏರಿಕೆ ಅನ್ನೋದೇನಿದೆ ಇದು ಟೊಮೆಟೊಗೆ ಮಾತ್ರ ಆಗಿಲ್ಲ ಉಳಿದ ಎಲ್ಲ ತರಕಾರಿಗಳ ಬೆಲೆ ಕೂಡ ಈಗ ಗಗನದತ್ತ ಮುಖ ಮಾಡಿದೆ ಹಾಗಿದ್ರೆ ಯಾವೆಲ್ಲ ತರಕಾರಿಗೆ ಎಷ್ಟು ಬೆಲೆ ಇದೆ ಅನ್ನೋದನ್ನು ನಾನು ತಮಗೆ ಹೇಳಿ ತಿಳಿಸ್ತಾ ಹೋಗ್ತೀನಿ ಪ್ರಮುಖವಾಗಿ ಬೀನ್ಸ್ ದರ ಕೆ ಜಿಗೆ 107 ರೂಪಾಯಿ ಆಗಿದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಸಿಟಿಗಳನ್ನು ಹೊರತುಪಡಿಸಿ ಸಿಟಿಗಳ ಮಾಲ್ಗಳಲ್ಲಿ ಟೊಮೆಟೊ ದರ 100 ರೂಪಾಯಿ ಇದ್ದರೆ ಉಳಿದ ಕಡೆ ಗ್ರಾಮೀಣ ಭಾಗಗಳಲ್ಲಿ 70-80 ರೂಪಾಯಿ ಒಂದು ಟೊಮೆಟೊ ದರ ಇರುವಂಥದ್ದು ಹಾಗೆಯೇ ದಪ್ಪ ಮೆಣಸಿನಕಾಯಿ ದರ ಕೆ ಜಿಗೆ 68 ರೂಪಾಯಿ ಹಸಿಮೆಣಸು 53 ರೂಪಾಯಿ ನುಗ್ಗೆಕಾಯಿ ಕೆ ಜಿಗೆ 87 ರೂಪಾಯಿ ಆಗಿರುವಂಥದ್ದು ಕೇವಲ ಇದು ತರಕಾರಿಗೆ ಮಾತ್ರ ಅನ್ವಯ ಅಲ್ಲ ಇನ್ನು ಅಡುಗೆಗೆ ಬಳಸುವಂತಹ ಏನು ಸೊಪ್ಪುಗಳಿವೆ ಬಗೆ ಬಗೆಯ ಅವುಗಳ ದರವೂ ಕೂಡ ಈಗ ಏರಿಕೆಯನ್ನು ಕಂಡಿದೆ ಅದರಲ್ಲಿ ಪ್ರಮುಖವಾಗಿ ಕೊತ್ತಂಬರಿ ಸೊಪ್ಪು ಕೆ ಜಿಗೆ 74 ರೂಪಾಯಿ ಆಗಿದ್ದರೆ ಮೆಂತೆ ಸೊಪ್ಪು 167 ರೂಪಾಯಿ ಆಗಿದೆ ಹಾಗೆಯೇ ಸಬ್ಬಸಿಗೆ ಸೊಪ್ಪು ಕೂಡ 124 ರೂಪಾಯಿ ಒಂದು ಗಡಿಯನ್ನು ತಲುಪಿದೆ ಹೀಗಾಗಿ ಜನಸಾಮಾನ್ಯರು ತರಕಾರಿಯನ್ನು ಕೊಳ್ಳೋ ಮುಂಚೆ ಒಂದು ಕ್ಷಣ ಯೋಚನೆ ಮಾಡಬೇಕು ನಾನು ಇವತ್ತು ಯಾವ ತರಕಾರಿ ತಗೊಂಡ್ರೆ ಸ್ವಲ್ಪ ಉಳಿತಾಯ ಮಾಡಬಹುದು ಅನ್ನೋ ಒಂದು ಲೆಕ್ಕಾಚಾರವನ್ನು ಹಾಕ್ಕೊಂಡು ಮನೆಯಲ್ಲಿ ಏನು ಅಡುಗೆ ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡುವಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ ಇವೆಲ್ಲದೂ ಒಂದು ಕಡೆ ಆದರೆ ಇನ್ನೊಂದು ಕಡೆ ಪ್ರಮುಖವಾಗಿ ಗ್ರಾಹಕರು ಮಾಡ್ತಿರುವಂಥ ಆರೋಪ ಏನಪ್ಪ ಅಂತಂದರೆ ನಾವು ಕೆ ಜಿಗೆ ಇಷ್ಟೊಂದು ದುಬಾರಿ ಬೆಲೆಯನ್ನು ತರಕಾರಿಗಳಿಗಾಗಿ ನೀಡ್ತಾ ಇದ್ದೀವಿ ಆದರೆ ಹೀಗೆ ದುಬಾರಿ ಬೆಲೆಯನ್ನು ಕೊಟ್ಟರೂ ಕೂಡ ನಮಗೆ ಒಂದು ಗುಣಮಟ್ಟದ ತರಕಾರಿ ಈಗ ಮಾರುಕಟ್ಟೆಯಲ್ಲಿ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನು ಬಹುತೇಕ ಗ್ರಾಹಕರು ನೀಡ್ತಾ ಇದ್ದಾರೆ ಇದಕ್ಕೆ ಪ್ರಮುಖವಾಗಿ ಕಾರಣ ಏನಾಗಿರ್ಬೋದು ಅಂತ ಒಂದು ಅಂದಾಜನ್ನು ಮಾಡೋದಾದರೆ ಮಳೆಯಿಂದಾಗಿ ಸಾಕಷ್ಟು ಕಡೆ ಬೆಳೆಹಾನಿಯಾಗಿದೆ ಈಗಾಗಲೇ ನಾನು ಅದನ್ನು ತಮಗೆ ತಿಳಿಸಿದೆ ಹೀಗಾಗಿ ಬೆಳೆಯ ಅಭಾವ ಕೂಡ ಈಗ ಒಂದು ಮಾರುಕಟ್ಟೆಯಲ್ಲಿ ಗುಣಮಟ್ಟದ ಒಂದು ತರಕಾರಿಗಳು ಸಿಗದೇ ಇರೋಕ್ಕೆ ಕಾರಣ ಆಗಿರಬಹುದು ಅಂತ ಒಂದು ವಿಶ್ಲೇಷಣೆಯನ್ನು ಮಾಡಲಾಗ್ತಾ ಇದೆ ಒಟ್ಟಿನಲ್ಲಿ ಅಕಾಲಿಕ ಮಳೆ ಸುರಿದಂತಹ ಅಕಾಲಿಕ ಮಳೆಯ ಅವಾಂತರದಿಂದಾಗಿ ಈಗ ಒಂದು ಗ್ರಾಹಕರ ಜೇಬಿಗೆ ಕತ್ತರಿ ಆಗ್ತಾ ಇರೋದಂತೂ ಸುಳ್ಳಲ್ಲ ಇವಿಷ್ಟು ಅಪ್ಡೇಟ್ಸ್ ನೋಡ್ತಾ ಇರಿ ಕರ್ನಾಟಕ ತಕ್ಕ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ